ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 213 ವಾಲ್ಮೀಕಿಯವರು ರಾಮನ ಮೂಲಕ ಭರತನಿಗೆ, ಅದೇ ಪ್ರಕಾರ ಯಾರಾದರೂ ಆಡಳಿತಗಾರರಾಗದ ಆಗೋರಿದ್ರೆ ಆಗಿದ್ರೆ ರಾಜರಾಗಿದ್ದರೆ ಅಂಥವರಿಗೆ ಆಡಳಿತದ 3 ಸೂತ್ರಗಳನ್ನು ಹೇಳಿರ್ತಾರಲ್ಲಿ. 1ನೇ ಸೂತ್ರ ಯಾವುದಂದರೆ, ಮಂತ್ರಿಗಳಾದವರು ಬುದ್ಧಿವಂತರಿರಬೇಕು, ಬುದ್ಧಿವಂತರನ್ನೇ ಮಂತ್ರಿಗಳನ್ನಾಗಿ ಮಾಡಬೇಕು. ಆ ಮಂತ್ರಿಗಳು ದೇಶದ ಹಿತಕ್ಕಾಗಿ, ರಾಜ್ಯದ ಹಿತಕ್ಕಾಗಿ ಪದೇ ಪದೇ ರಹಸ್ಯ ಸಭೆಗಳನ್ನು ಮಾಡ್ತಾ ಇರಬೇಕು. ಕಚ್ಚಾಡೋದಲ್ಲ, ಈಗಿನವ್ರು ಕಚ್ಚಾಡ್ತಾ ಇದ್ದಾರಲ್ಲ, ಈಗ ನಡೆದಿದೆ ನೋಡಿ ಕಚ್ಚಾಟ. ಹಂಗಲ್ಲ, ಅವರಲ್ಲಿ ಏನೇ ಸ್ವಲಾಭಕ್ಕಾಗಿ ಏನೂ ಉಪಯೋಗ ಮಾಡುವಂಗಿಲ್ಲ. ಮಂತ್ರಿಗಳಾದವ್ರಿಗೆ ಅದು ಸಮಷ್ಟಿ ಲಾಭ ಹೊಂದಿರಬೇಕು, ದೇಶದ ಲಾಭ ಅಷ್ಟೇ ಇರಬೇಕು. ದೇಶದ ಹಿತಾನೇ ಅವ್ರದ್ದು ಮುಖ್ಯ, ಸ್ವಂತಕ್ಕೆ ದುಡ್ಡು ಮಾಡ್ಕೊಳ್ಸೋದಾಗಿ ಅಲ್ಲ. ಇದು 1ನೇ ಸೂತ್ರ ಹೇಳ್ತಾರೆ. 2ನೇ ಸೂತ್ರ, ಅಷ್ಟೇ ಜವಾಬ್ದಾರಿ ರಾಜನ ಮೇಲಿರುತ್ತೆ, ಆಡಳಿತಗಾರನ ಮೇಲಿರ್ತದೆ. ಮುಖ್ಯಮಂತ್ರಿಯಾಗಿರಲಿ, ಪ್ರಧಾನಮಂತ್ರಿಯಾಗಿರಲಿ, ಯಾರು ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರ್ತಾರ, ಅವ್ರದ್ದು ಜವಾಬ್ದಾರಿ ಏನಿರ್ತದೆ ಅಂದರೆ, ನಾ ಮಂತ್ರಿಯಾಗೇನು ಬಿಡಂತೇಳಿ ಏನು ಸಿಗ್ತೈತೆ ಅದನ್ನು ತಿಂದು ಗಾಢ ನಿದ್ರೆ ಮಾಡುವಂಗಿಲ್ಲ, ನಿರ್ಲಕ್ಷ್ಯದಿಂದ ಅಡ್ಡಾಡುವಂಗಿಲ್ಲ, ಮಧ್ಯರಾತ್ರಿ ನಂತರ ಎದ್ದುಕೊಂಡು ದೇಶದ ಬಗ್ಗೆ ಚಿಂತನೆ ಮಾಡಬೇಕು, ನೀತಿ ನಿಯಮಗಳ ಬಗ್ಗೆ ಚಿಂತನೆ ಮಾಡಬೇಕು, ಆಡಳಿತ ಬಗ್ಗೆ ಚಿಂತನೆ ಮಾಡಬೇಕು. ಇದು ರಾಜನ ಆಡಳಿತಗಾರನ ಅಥವಾ ರಾಜನ ಜವಾಬ್ದಾರಿ. 3ನೇದೇನು ಹೇಳ್ತಾರೆ ಅಂದರೆ, ದೇಶದ ಅಥವಾ ನಾಡಿನ ರಾಜ್ಯದ ಹಿತಕ್ಕಾಗಿ ನೀನೇನಾದರೂ ನಿರ್ಣಯ ಕೈಗೊಳ್ಳಬೇಕಾಗಿತ್ತಂದ್ರೆ, ನೀವು ಒಬ್ಬಂಟಿಗೆ ರಾಜನೊಬ್ಬನೇ ನಿರ್ಣಯಕ್ಕೆ ಕೈಗೊಳ್ಳಬೇಡ, ಬಹಳಷ್ಟು ಮಂದಿನ ಕೂಡಿಸ್ಕೊಂಡು ಕೈಗೊಳ್ಳಬೇಡ. ಬುದ್ಧಿವಂತರ ಒಂದು ಸಲಹೆಗಾರ ಮಂಡಳಿಯನ್ನು ಮಾಡು, ಅವರು ಸಲಹೆಯನ್ನು ಪಡೆದು ನಿರ್ಣಯಗಳನ್ನು ತಗೊಳ್ಬೇಕಂತ ಈ 3 ಉಪಯುಕ್ತ ಸೂತ್ರಗಳನ್ನು ಹೇಳ್ತಾರೆ. ಆಡಳಿತದ ಸೂತ್ರಗಳು ಇವತ್ತು ತ್ರೇತಾಯುಗದಲ್ಲಿ, ಎಲ್ಲ ಯುಗದಲ್ಲಿ ಸರ್ವಕಾಲಿಕ ಇವು. ಇವತ್ತು ಇವೇ ಈಗ ಪಾಲಿಟಿಕಲ್ ಥಿಯರೀಸ್ ಅನ್ನ ಇವು ವಾಲ್ಮೀಕಿ ಮಂಡಿಸಿದಂಥ ಪಾಲಿಟಿಕಲ್ ಥಿಯರೀಸ್, ಪಾಲಿಟಿಕಲ್ ಥಾಟ್ಸ್. ಇದನ್ನು ಇವತ್ತು ಪಾಲಿಸಬೇಕು. ಇವನು ಯಾರು ಪಾಲಿಸ್ತಾರಲ್ಲ, ಯಾವ ದೇಶದಲ್ಲಿ ಪಾಲಿಕೆ ಆಗ್ತದೆ, ಯಾವ ರಾಜ್ಯದಲ್ಲಿ ಇದರ ಪಾಲಿಕೆ ಆಗ್ತದೆ, ಅದು ಯಶಸ್ವಿ ರಾಜ್ಯವಾಗಿ ಹೊರಬರ್ತದೆ, ಹೊಂಬರ್ತದೆ, ದೇಶ ಯಶಸ್ವಿಯಾಗಿ ಬರ್ತದೆ. ಇದನ್ನೇ ಇದೇ ಸೂತ್ರಗಳನ್ನು ಮತ್ತು ಭರತನಿಗೆ ಹಲವಾರು ರಾಜ್ಯ ಆಡಳಿತ ಸೂತ್ರಗಳನ್ನು ಹೇಳ್ತಾರೆ. ಅದನ್ನೇ ಮುಂದುವರಿಸಿ, ನಿನ್ನ ಉದ್ದೇಶ ಇಚ್ಛೆಯಂತೆ ಸಾಮಂತರೊಂದಿಗೆ ಒಪ್ಪಂದ ಮಾಡಿಕೋ. ಯಾವುದಾದ್ರೂ ಒಂದು ಉದ್ದೇಶ ಹೊಂದಿರ್ತೀಯ, ಆ ಉದ್ದೇಶ ಸಫಲ ಆಗಬೇಕಾಗಿತ್ತಂದ್ರೆ ನಿನ್ನ ಇಚ್ಛೆಯಂತೆ ಏನು ಮಾಡಿಕೋ, ಸಾಮಂತರ ಅರಸರೊಂದಿಗೆ, ನೆರೆಹೊರೆಯ ಅರಸರೊಂದಿಗೆ ಒಪ್ಪಂದವನ್ನು ಮಾಡಿಕೋ. ಆ ಒಪ್ಪಂದ ಮಾಡೋ ಕಾಲಕ್ಕೆ ಮುಂದುವರೆದು ಹೇಳ್ತಾರೆ, ಅವರಿಗೆ ಸಂಪೂರ್ಣ ತಿಳಿಯುವ ರೀತಿ ನೀ ಏನು ಅವರೊಂದಿಗೆ ಒಪ್ಪಂದ ಮಾಡ್ಕೊಳ್ತಾ ಇದ್ದೀಯಾ, ನಿನ್ನ ರಾಯಭಾರಿ ನೀತಿ ಏನಿದೆ, ಇದಕ್ಕೆ ಡಿಪ್ಲೊಮಸಿ ಅಂತ ಕರಿತೇವೆ. ಈ ಭಾರತ ನೆರೆಹೊರೆಯ ರಾಷ್ಟ್ರಗಳಿವೆ, ಅವುಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಬೇಕು, ಅವರದೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ಬೇಕು. ಆ ಒಪ್ಪಂದ ಮಾಡಿಕೊಳ್ಳೋ ಕಾಲಕ್ಕೆ ನನ್ನ ಉದ್ದೇಶ ಏನಿದೆ ಅನ್ನೋದನ್ನು ಆ ನೆರೆಹೊರೆಯ ರಾಷ್ಟ್ರಗಳಿಗೂ ಸ್ಪಷ್ಟವಾಗಿರಬೇಕು. ಅಂದರೆ ನಮ್ಮ ರಾಯಭಾರ ನೀತಿಯಲ್ಲಿ ಪಾರದರ್ಶಕತೆ ಇತ್ತಂದ್ರೆ ಏನಾಗ್ತಿದೆ, ಯಶಸ್ವಿಯಾಗಿ ಸಂಬಂಧಗಳು ಸುಧಾರಿಸ್ಕೊಳ್ತಾವ, ದೇಶ ನೆಮ್ಮದಿಯಿಂದ ಇರ್ತಿದೆ ಅಂತ ಹೇಳಿ ಈ ಸೂತ್ರವನ್ನು ಹೇಳ್ತಾನೆ ರಾಜನಿಗೆ. ಏನಂದರೆ, ನಿನ್ನ ಉದ್ದೇಶ ಏನಿದೆ, ನಾಡಿನ ಹಿತದ ಬಗ್ಗೆ ನೀ ಏನು ಇಚ್ಛೆ ಪಟ್ಟಿದೆಯಾ, ಅದು ಅವರಿಗೆ ಸ್ಪಷ್ಟವಾಗಿ ಹೇಳು, ಅವರೊಂದಿಗೆ ಒಪ್ಪಂದಗಳನ್ನು ಮಾಡಿಕೋ. ಇದನ್ನು ತಿಳ್ಕೊಂಡು ಏನು ಮಾಡ್ತಾರೆ, ಉಳಿದ ರಾಜರು ಒಪ್ಪಂದಕ್ಕೆ ಬರಬಹುದು. ನೀವೊಂದು 4-5 ನೆರೆಹೊರೆಯ ರಾಜ್ಯಗಳೊಂದಿಗೆ, ರಾಷ್ಟ್ರಗಳೊಂದಿಗೆ ಒಳ್ಳೆ ಒಪ್ಪಂದವನ್ನು ಮಾಡಿಕೊಂಡೆ ಅಂದರೆ, ದೂರ ಇರೋವ್ರು ಏನು ಮಾಡ್ತಾರೆ, ಇಲ್ಲಪ್ಪ ಆ ರಾಜನದ ನೀತಿ ಸರಿ ಇದೆ, ಅಲ್ಲಿ ಏನು ಮೋಸ ಇಲ್ಲ, ಅಲ್ಲಿ ಒಂದು ಪಾರದರ್ಶಕತೆ ಇದೆ ಅಂತ ಗುರುತಾಗ್ತಂದ್ರೆ ದೂರ ದೂರದ ರಾಜರು ಕೂಡ ಬಂದು ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ತಾರೆ. ಇದು ರಾಜ್ಯಶಾಸ್ತ್ರದಲ್ಲಿಯ ಡಿಪ್ಲೊಮಾ ಪಾಲಿಸಿ. ಇದು ಡಿಪ್ಲೊಮ್ಯಾಟ್ ಹೇಗಿರಬೇಕು, ಈಗಿನ ಸ್ಥಿತಿನೂ ಹಂಗೆ ಇದೆ. 2 ಭಯಾನಕ ಯುದ್ಧಗಳಾಗ್ತಾ ಇವೆ, ಹೆಚ್ಚು ಕಡಿಮೆ 3 ಜಾಗತಿಕ ಯುದ್ಧಕ್ಕೆ ಬಿಗಿಲು ಬಾರಿಸಿದ್ದೇ ಇದೆ.
ಹಿಂದಿನ ಕಾಲದಾಗ 70 ವರ್ಷದಿಂದ ಹಿಂದಿನ ನೋಡಬೇಕಾಗಿದ್ರೆ 2ನೇ ಜಾಗತಿಕ ಯುದ್ಧದಾಗ ಭಾರತ ನ್ಯೂಟ್ರಲ್ ಆಗಿ ಉಳಿದಿತ್ತು, ಯುದ್ಧವನ್ನು ಖಂಡಿಸ್ತಾ ಇತ್ತು. ಭಾರತ ಒಂದು ಇಂಥ ಭೂಮಿ ಇದೆಯಲ್ಲ, ಇದು ತಾನಾಗಿ ಯುದ್ಧ ಮಾಡೇ ಇಲ್ಲ, ತನ್ನ ಡಿಫೆನ್ಸ್ಗೆ ಯುದ್ಧ ಮಾಡಿದೆ ವಿನಃ ಯಾರ ಮ್ಯಾಗೂ ಆಕ್ರಮಣ ಅತಿಕ್ರಮಣ ಮಾಡೇ ಇಲ್ಲ. ಮತ್ತು ಎಲ್ಲವರನ್ನು, ಯಾಕಂದರೆ ಅದೊಂದು ತತ್ವ ಇದೆ, ವೇದಗಳಲ್ಲಿ ನಾವು ಕಾಣ್ತೇವೆ, ಇಡೀ ವಿಶ್ವವೇ ಒಂದು ಕುಟುಂಬ. ಸಕಲ ಜೀವರಾಶಿಗಳು, ವಾಲ್ಮೀಕಿಯವರು ಅದನ್ನ ಹೇಳ್ತಾರೆ, ಎಲ್ಲ ಜೀವರಾಶಿಗಳು ಒಂದೇ, ಅವರು ಯಾರು ಶತ್ರುಗಳಲ್ಲ, ಮಿತ್ರರಲ್ಲ, ಅವರು ಎಲ್ಲ ಸಹಾಯಕರು. ನಾವು ಎಲ್ಲರನ್ನು ಸಹಾಯಕರೆಂದು ಮ್ಯೂಚುವಲ್ ಒಂದು ಸಹಾಯದ ಆಧಾರದ ಮೇಲೆ ಸೆಲ್ಫ್ ಹೆಲ್ಪ್ ನೋಡಿ, ಇದು ಮ್ಯೂಚುವಲ್ ಹೆಲ್ಪ್, ಸೆಲ್ಫ್ ಹೆಲ್ಪ್ ಮ್ಯೂಚುವಲ್ ಹೆಲ್ಪ್. ಈ ಮ್ಯೂಚುವಲ್ ಹೆಲ್ಪ್ ಪ್ರಿನ್ಸಿಪಲ್ಸ್ ಆಫ್ ಮ್ಯೂಚುವಲ್ ಹೆಲ್ಪ್ದ ಬಗ್ಗೆ ಹೇಳ್ತಾರೆ. ನೀವು ಇನ್ನೊಬ್ಬರ ಜೊತೆಗೆ ಅತಿ ಸ್ಪಷ್ಟತೆಯಿಂದ ನೀವು ಅವರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡ್ರಿಂದ ಉಳಿದವರು ನಿಮ್ಮ ಒಪ್ಪಂದಕ್ಕೆ ಬರ್ತಾರಂತ ಹೇಳಿ, ಎಂತಹ ಡಿಪ್ಲೊಮಾ ರೀತಿ ಇರಬೇಕನ್ನೋದನ್ನು ಇಲ್ಲಿ ವಾಲ್ಮೀಕಿ ರಾಮನ ಮೂಲಕ ಹೇಳ. ಮುಂದುವರೆದು, ಮೂರ್ಖರು 1,000 ಮೂರ್ಖರು ಜೊತೆ ಹೊಂದದೆ ಒಬ್ಬ ಬುದ್ಧಿವಂತನ ಜೊತೆ ಮಾಡಿತು. ರಾಜ ಹೇಳ್ತಾನೆ ಭರತನಿಗೆ, ನೋಡಪ್ಪ ಇದೊಂದು ಸೂತ್ರಣ, 108 ಮೂರ್ಖರನ್ನು ತಗೊಂಡು ಅಡ್ಡಾಡಕ್ಕೆ ಹೋಗಬೇಡ, 1,000 ಮೂರ್ಖರನ್ನ ಈಗ ನೋಡ್ತಾ ಇರ್ತೇನೋ, ಚೀಫ್ ಮಿನಿಸ್ಟರ್ ಆದಪ್ಪ ಒಬ್ಬ, ಚೀಫ್ ಮಿನಿಸ್ಟರ್ ಆಗೂ ಕೂಡದಲ್ಲಿ ಅವನಿಂದ 4 ಮಂದಿ ಇರೋದಿಲ್ಲ, ನಾವು ನೋಡೇವ ಹೆಸರಿಸುವುದಿಲ್ಲ. 1956 ನಮ್ಮ ಬುದ್ಧಿ ತಿಳಿದಾಗ ನಿಂತಾಗ ನೋಡ್ಕೊತ ಬಂದು ಎಷ್ಟು ಜನ ಚೀಫ್ ಮಿನಿಸ್ಟರ್ ಆದರು, ಎಷ್ಟು ಜನ ಮಿನಿಸ್ಟರ್ಸ್ ಆದರು. ಹಿಂದಿನ ಜನರಲ್ಲಿ ಒಂದು ಗುಣಮಟ್ಟ ಇತ್ತು, ಜನ ಅವ ಬಂದಾನಂದ್ರೆ ನೋಡಕ್ಕೆ ಬರ್ತಿದ್ರು. ಇವತ್ತು ಹಂಗಿಲ್ಲ, ಇವ್ರನ್ನ ಬಸ್ ಕಳಿಸ್ತಾರೆ, ಊಟ ಕೊಡ್ತಾರೆ, ಒಂದು ದಿವಸ ಕೂಲಿ ಕೊಟ್ಟು ಕರ್ಸ್ಕೊಳ್ತಾರೆ, ನೋಡು ಜನಸಾಗರ ಇದೆ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿ, ಇವರು ಇಂಥ ಅವರು ಆಡಳಿತಗಾರರು ನಮ್ಮಲ್ಲಿ ಇದ್ದಾರೆ. ಈಗ ಏನು ಹೇಳ್ತಾನಂದ್ರೆ, ಅವ ನೀನು 1,000 ಮೂರ್ಖರ ಜೊತೆ ಹೊಂದೋಕೆ, 1,000 ಇವರು ಹೊಗಳು ಭಟ್ಟರನ್ನು ಹೊಂದುವ ಬದಲಾಗಿ, ಹೊಗಳು ಭಟ್ಟರ ಮೂರ್ಖರ ಬುದ್ಧಿ ಇರುವುದಿಲ್ಲ, ಅವ್ರಿಗೆ ಸ್ವಾಭಿಮಾನ ಇರುವುದಿಲ್ಲ, ಬರೀ ಜೈಕಾರ ಹಾಕೋದೊಂದೇ ಗೊತ್ತಿರ್ತದೆ. ಮತ್ತು ಅವರು ಯಾವಾಗ ಜೈಕಾರ ಹಾಕಕ್ಕೆ ಹೋಗ್ತಾರೆ, ಅವ್ರಿಗೆ ಗಾಡಿ ಕಳಿಸ್ಬೇಕು, ಸಭೆಗೆ ಅಟೆಂಡ್ ಆಗೋ ಕಾಲಕ್ಕೆ ನಡು ಊಟ ಚಹ ಇರಬೇಕು, ಸಂಜೆ ಆಗ್ಲಿಕ್ಕೆ ಸೇರಿದ ವ್ಯವಸ್ಥೆ ಇರಬೇಕು, ಒಂದು ದಿವಸ ಕೂಲಿ ಕೊಡಬೇಕು. ಎಲ್ಲಿ ಜೈಕಾರ ಹಾಕಂದ್ರೆ ಅಲ್ಲಿ ಜೈಕಾರ ಹಾಕ್ತಾರೆ. ತಾವು ಯಾರೇ ಪರವಾಗಿ ಜೈಕಾರ ಹಾಕ್ತಾ ಇದ್ದಾನೆ, ಅವ ಬುದ್ಧಿವಂತದಾನೋ, ಕಲ್ಲದಾನೋ, ಸುಳ್ಳದಾನೋ, ಏನದನಪ್ಪ ದೊಡ್ಡಕೋರ್ದಾನೋ, ಏನು ವಿಚಾರ ಮಾಡುವುದು, ನಮಗೆ ಸಿಕ್ಕದ್ದೆಲ್ಲ ನಾವು ಜೈಕಾರ ಹಾಕ್ತೀವಿ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಂಥ ಮೂರ್ಖರನ್ನು ಹೊಂದಾಕ ಹೋಗಬೇಡ. ಆ 1,000 ಮೂರ್ಖಕ್ಕಿಂತ ಒಬ್ಬ ಬುದ್ಧಿವಂತನ ಜೊತೆ ಇಲ್ಲಿ ನೋಡಿ, ಬಹಳಷ್ಟು ಅನುಭವದ ಮಾತುಗಳನ್ನು ಹೇಳ್ತೇನೆ. ಯಾರು ಮಂತ್ರಿಗಳು ಯಶಸ್ವಿಯಾಗ್ಯಾರ, ಯಾರು ಮುಖ್ಯಮಂತ್ರಿಗಳು ಯಶಸ್ವಿಯಾಗ್ಯಾರ, ಯಾರು ಪ್ರಧಾನಮಂತ್ರಿ ಪೋಸ್ಟ್ನಲ್ಲಿ ಯಶಸ್ವಿಯಾಗ್ಯಾರ ಅಂದರೆ, ಯಾರು ಬುದ್ಧಿವಂತರ ಜೊತೆಯನ್ನು ಹೊಂದ್ಯಾರ, ತನ್ನ ಸೆಕ್ರೆಟರಿಗಳನ್ನ ಹೊಂದಿರ್ತಾರೆ. ಈಗ ಸೆಕ್ರೆಟರಿಗಳು ಇರ್ತಾರೆ, MLAಗೂ ಸೆಕ್ರೆಟರಿ ಇರ್ತಾರೆ, MPಗೂ ಇರ್ತಾರೆ, ಮಿನಿಸ್ಟ್ರಿಗೂ ಇರ್ತಾರೆ, ಒಬ್ಬರು ಒಬ್ಬರು ಹೊಂದಿರ್ತಾರೆ, ಒಬ್ಬರು 4-5 ಮಂದಿ ಹೊಂದಿರ್ತಾರೆ. ಎಂಥವ್ರನ್ನ ಹೊಂದಿರ್ತಾರೆ ಅಂದರೆ, ಎಲ್ಲ ಬಂದವರು ಸುಳ್ಳ ಹಿಂದೆ ಮಿಸ್ಗೈಡ್ ಮಾಡುವಂಥವ್ರನ್ನ ಹೊಂದಿರ್ತಾರೆ, ಜಾತಿ ಆಧಾರ ಮೇಲೆ ಹೊಂದಿರ್ತಾರೆ, ಪಕ್ಷದ ಆಧಾರ ಮೇಲೆ ಹೊಂದಿರ್ತಾರೆ. ಬುದ್ಧಿವಂತರನ್ನು ತಮ್ಮ ಕಾರ್ಯದರ್ಶಿಗಳಂತೆ ಮಾಡಿಕೊಳ್ಳೋದು ಭಾಳ ಕಡಿಮೆ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ, ಕಾಮರಾಜ ಏನು ಓದಿದ್ದಿಲ್ಲ, ಅನಕ್ಷರಸ್ಥರು ಒಳ್ಳೆ ಆಡಳಿತಗಾರರು ಅಲ್ಲ ಅಂತ ಹೇಳೋದು ತಪ್ಪಂತಿದೆ. ಒಳ್ಳೆ ಆಡಳಿತಗಾರರು ಅಲ್ಲಿ ತಿರುಗಬೇಕು, ಅರಿವಿಕೆ ಸಾಮಾಜಿಕ ಕಳ್ಕೊಳ್ಬೇಕು. ಅವರೆಲ್ಲ ಅವ್ರ ಜೊತೆಗಿದ್ದಂಥ ಬುದ್ಧಿವಂತರನ್ನು ಸಾಕೊಂಡಿದ್ರು, ಅವರು ಕೇಳಿ ವಿಮರ್ಶೆ ಮಾಡ್ತಿದ್ರು, ಆಲೋಚನೆ ಚರ್ಚೆ ಮಾಡ್ತಿದ್ರು, ಸರಿ ಕಂಡಾಗ ಅವಾಗ ಅವೇನು ಮಾಡ್ತಿದ್ರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ರು. ಹಿಂಗಾಗಿ ಆಡಳಿತ ಸುಗಮವಾಗಿ ನಡೀತಿತ್ತು, ಯಶಸ್ವಿಯಾಗಿ ಹೋದ್ರೆ ಅವರೆಲ್ಲ. ಈಗಿನವ್ರು ಹಾಗೆಲ್ಲ ಎಲ್ಲ ಹೊಗಳು ಭಟ್ಟರನ್ನು ಸೆಕ್ರೆಟರಿ ಮಾಡ್ಕೊಂಡಿರ್ತಾರೆ. ಅವ್ರು ಏನು ಮಾಡ್ತಾರೆ, ಮಿನಿಸ್ಟ್ರ್ ಹೆಸರಲ್ಲೇ ಆ ಮಿನಿಸ್ಟ್ರ್ 1 ಲಕ್ಷ ಎತ್ತಂದ್ರೆ ಈಗ 2 ಲಕ್ಷ ಎತ್ತಿರ್ತಾನೆ, ಮಿನಿಸ್ಟ್ರ್ 1 ಲಕ್ಷ ಕೊಡ್ತಾನೆ, ತಾವು 1 ಲಕ್ಷ. ಈಗ ಉದಾಹರಣೆಗೆ ಮೊನ್ನೆ ಆತ್ಲ 187 ಕೋಟಿ ಅಲ್ಲೇ ನೋಡ್ಕೊಂತ ಹೋಗ್ರಿ, ಯಾರ್ಯಾರು ಕೊಟ್ಟಾರು ನೋಡ್ರಿ, ಅವ್ರು ದುಡ್ಡೆಲ್ಲ ಸರ್ಕಾರ ದುಡ್ಡು ಹೆಂಗೆ ಬೇಕಾದಂಗೆ ಹಂಚ್ಕೊಂಡಾರ ಅವರು. ಆದರೆ ಮತ್ತು ಅವರ ಕಾರ್ಯದರ್ಶಿಗಳನ್ನು ಭಾಗಿ ಅದಾರ ಅಂತ ಹೇಳ್ತಾರೆ, ಯಾವ 50 ಲಕ್ಷ ತೊಗೊಂಡೆ ಮಾಟ ತೊಗೊಂಡು. ಹೀಗಾಗ್ತಿದೆ ನೋಡಿ, ನೀವು 100 ಜನ ಮೂರ್ಖರನ್ನು ತೊಗೊಂಡು ಅಡ್ಡಾಡೋ ಬದಲಾಗಿ ಒಬ್ಬ ಬುದ್ಧಿವಂತನ ನಿಮ್ಮ ಸಹಾಯಕ್ಕೆ ತೊಗೊಂಡು ಅಡ್ಡಾಡಿದರೆ ಅದು ಒಳ್ಳೆಯದಾಗ್ತಿದೆ. ಅದು ಒಂದು ಆಡಳಿತದ ಸೂತ್ರ ಅಂತ ಹೇಳ್ತಾರೆ. ಅದನ್ನು ಮುಂದುವರಿಸಿ ಹೇಳ್ತಾರೆ, ಒಬ್ಬ ಜಾನಮಂತ್ರಿ ಇಲ್ಲವೇ ವ್ಯಕ್ತಿ ಇಡೀ ಸಾಮ್ರಾಜ್ಯದ ಹಿತ ಕಾಪಾಡುವನು. ರಾಜನಾದವ ಏನು ಮಾಡಬೇಕಂದ್ರೆ ಜಾನ ವ್ಯಕ್ತಿಗಳನ್ನು ತನ್ನ ಸಲಹೆಗಾರನ್ನಾಗಿ ಆಪ್ತ ಕಾರ್ಯದರ್ಶಿಗಳನ್ನಾಗಿ ನೇಮಿಸಿಕೊಳ್ಬೇಕು. ಒಬ್ಬ ಇದ್ದರೂ ಸಾಕು, ಒಳ್ಳೆಯ ವ್ಯಕ್ತಿ ಇದ್ದರೂ ಸಾಕು, ಅದು ರಾಜ ಏನಾಗ್ತಿದೆ ನಾವು ದಾಟಿ ಹೋಗ್ತೀವಿ, ರಾಜ ಯಶಸ್ವಿ ಆಗ್ತಾನೆ.
ಒಬ್ಬ ವ್ಯಕ್ತಿ ಬುದ್ಧಿವಂತ ಇದ್ದಂಥ ದೇಶದಾಗ ಅಂಥವ್ರಿಗೆ ನೀವು ಮಾನ್ಯತೆಯನ್ನು ಕೊಟ್ಟರೆಂದ್ರೆ ಅದು ಏನಾಗ್ತಿದೆ, ಇಡೀ ಸಾಮ್ರಾಜ್ಯಕ್ಕೆ ಹಿತವನ್ನು ಕಾಪಾಡ್ತಾನೆ, ಒಳ್ಳೆಯದಾಗ್ತಿದೆ. ಅದಕ್ಕೆ ಇಲ್ಲಿ ರಾಜನಾದವನು ಸಾಮಾನ್ಯವಾಗಿ ಹೊಗಳು ಭಟ್ಟರನ್ನು, ಮೂರ್ಖರನ್ನು, ಅತಿವಾದಿಗಳಂತ ಸಮೀಪಿತವಾದ ಬುದ್ಧಿವಂತರನ್ನು ಆಯ್ಕೆ ಮಾಡಿಕೊಂಡು ರಾಷ್ಟ್ರಕ್ಕೆ ಏನು ಹಿತ ಮಾಡಬೇಕಾಗಿರುತ್ತೆ ಅಂತಹ ಆಲೋಚನೆಗಳನ್ನುಳ್ಳಂಥ ಜನರನ್ನು ಮಾಡಿಕೊಂಡು ಆ ಪ್ರಕಾರ ಹೋದ್ರ ಸಲಹೆಗಳಂತ ಹೋದ್ರಂದ್ರೆ ನಿಜವಾಗಿಯೂ ಜನರಿಗೂ ಹಿತ ಆಗ್ತಿದೆ, ಜನರು ರಕ್ಷಣೆ ಮಾಡಿದಂಗೆ ಆಗ್ತಿದೆ, ದೇಶ ಉದ್ಧಾರ ಆಗ್ತದೆ ಮತ್ತು ಜನರನ್ನು ಉದ್ಧಾರ ಆಗ್ತಾರೆ. ಅದಕ್ಕೆ ಈ ಸೂತ್ರವನ್ನು ರಾಮಭಕ್ತನಿಗೆ ಹೇಳ್ತಾರೆ. ಮುಂದುವರೆದು ಯೋಗ್ಯತೆಗೆ ತಕ್ಕಂತೆ ಕೆಲಸ ಹಂಚು. ಇಲ್ಲಿ ಮತ್ತೆ ಅರ್ಥಶಾಸ್ತ್ರ ಬಂತು. ಯೋಗ್ಯತೆಗೆ ತಕ್ಕಂತೆ ಕೆಲಸ ಹಂಚು, ಶಿಷ್ಟರಿಗೆ ಜಾನರಿಗೆ ಜವಾಬ್ದಾರಿ ಕೆಲಸ ಕೊಡು. ಆಡಳಿತಗಾರ ನಾವು ಏನು ಮಾಡಬೇಕು, ಯೋಗ್ಯತೆಗೆ ತಕ್ಕಂತೆ ಯಾರ ಯೋಗ್ಯತೆ ಏನಿದೆ ಅಕಾರ್ಡಿಂಗ್ ಟು ಹಿಸ್ ಕೆಪಬಿಲಿಟಿ. ನಾವು ಹೇಳ್ತಿರ್ತೀವೋ ಸಂತಾವಾದ ಸಮಾಜವಾದ ಹೇಳೋ ಕಾಲಕ್ಕೆ ನಾವು ಸ್ಟ್ಯಾಲಿನ್ದ ಮತ್ತು ಕಾಲ್ಮಾಸನ್ ಕೋಟ್ ಮಾಡ್ತೀವಿ. ಕಾಲ್ಮಾಸ್ ಹೇಳ್ತಾನೆ ಅಗತ್ಯಕ್ಕೆ ತಕ್ಕಂತೆ ಅವರಿಗೆ ಸಂಬಳ ಕೊಡು, ಸಾಮರ್ಥ್ಯಕ್ಕೆ ತಕ್ಕಂತೆ ಉದ್ಯೋಗ ಕೊಡು. ಸಾಮರ್ಥ್ಯಕ್ಕೆ ತಕ್ಕಂತೆ ಉದ್ಯೋಗ ಕೊಡು. ಅವನಿಗೆ ಕೆಲಸ ಅಂದರೆ ಅವನ ಸಾಮರ್ಥ್ಯ ನೋಡ್ಕೊಂಡು ಕೊಡಬೇಕು. ಅವನಲ್ಲಿ ಪಿಯೋನ ಕೆಲಸ ಮಾಡುವ ಕೆಲಸ ಹುದ್ದೆಯನ್ನು ನಿರ್ವಹಿಸುವಂಥ ಬುದ್ಧಿ ಇರುವುದಿಲ್ಲ. ಅವನಿಗೆ ನೀವು ಫಸ್ಟ್ ಡಿವಿಷನ್ ಕ್ಲರ್ಕ್ ಕೊಟ್ರಿ ಅಥವಾ ಅವನು ಮಂತ್ರಿ ಮಾಡಿರಿ ಅಂದರೆ ಹಾಳಾಗಿ ಹೋಗ್ತಿದೆ. ಯಾವುದೇ ಸ್ಥಾನ ಕೊಡಬೇಕಾಗಿದ್ರೆ ಆ ಸ್ಥಾನಕ್ಕೆ ಅವನು ಯೋಗ್ಯ ಇದ್ದಾನೆ. ಇಸ್ ಇಟ್ ಎ ರೈಟ್ ಕಾಂಬಿನೇಷನ್? ಒಳ್ಳೆಯ ಪೋಸ್ಟ್ಗೆ ಒಳ್ಳೆಯ ವ್ಯಕ್ತಿ ಇರಬೇಕು. ಪೋಸ್ಟ್ ಯಾವ ಹುದ್ದೆಯನ್ನು ಕೊಡ್ತಾ ಇದ್ದಲ್ಲ ಆ ಹುದ್ದೆ ನಿಭಾಯಿಸಿಕೊಳ್ಳುವಂಥ ಅವನಲ್ಲಿ ಜ್ಞಾನ ಇರಬೇಕು, ಸಾಮರ್ಥ್ಯ ಇರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾನಂದ್ರೆ ಏನು ಅಂದರೆ ಯೋಗ್ಯತೆ ನೋಡು, ಅವ್ರಿಗೆ ಕೆಲಸ ಕೊಡು. ಇದೇ ತತ್ವದ ಮ್ಯಾಗ ಇವು ನಾಲ್ಕು ಬಂದದ್ದು ಯಾವುದು, ನಮ್ಮ ವರ್ಣಾಶ್ರಮ. ಬುದ್ಧಿವಂತರು ಯಾರಿರ್ತಾರೆ, ಆಲೋಚನೆಗಳನ್ನು ಯಾರು ಮಾಡ್ತಿರ್ತಾರೆ, ಆ ವರ್ಗಕ್ಕೆ ಅವರು ಬ್ರಾಹ್ಮಣರನ್ನು ಕರೆದು. ಬ್ರಾಹ್ಮಣ ಜಾತಿ ಅಲ್ಲದು, ಬುದ್ಧಿವಂತ ವರ್ಗದು. ರಾಷ್ಟ್ರವನ್ನು ರಕ್ಷಣೆ ಮಾಡುವಂಥ ಕ್ಷಮತೆ ಯಾರಲ್ಲಿದೆ, ಯುದ್ಧ ಕಲೆಗಳನ್ನು ಯಾರು ಬಲ್ಲಾರೆ, ಶಸ್ತ್ರಗಳನ್ನು ಉಪಯೋಗ ಮಾಡುವಂಥ ವಿದ್ಯೆಯನ್ನು ಯಾರು ಬಲ್ಲಾರೆ ಅವರಿಗೆ ಕ್ಷತ್ರಿಯ ಅಂತ ಕರೆ. ವ್ಯಾಪಾರ ಉತ್ಪಾದನೆಯಲ್ಲಿ ಯಾರು ನಿಪುಣತೆಯನ್ನು ಹೊಂದಾರ ಅಂಥವ್ರು ವೈಶ್ಯ ಅಂತ ಕರೆದು. ಉಳಿದ ಕೆಲಸಗಳನ್ನು ಮಾಡುವಂತಹ ಎಲ್ಲ ಸಮಾಜಕ್ಕೆ ಬೇಕಾದಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವಂತಹ ಶುಚಿತ್ವದಿಂದ ಮಾಡುವಂತಹ ವರ್ಗವನ್ನು ಶುದ್ರ ಅಂತ ಕರೆದು. ಅದು ಬಂದದ್ದನ್ನು ಡಿವಿಷನ್ ಆಫ್ ಲೇಬರ್. ಡಿವಿಷನ್ ಆಫ್ ಲೇಬರ್ದಾಗ ವರ್ಕ್ ಹ್ಯಾಂಗ ಅಸೈನ್ ಮಾಡಬೇಕಂದ್ರೆ ಅಕಾರ್ಡಿಂಗ್ ಟು ದೇರ್ ಎಬಿಲಿಟಿ. ಅವರ ಕೆಪಬಿಲಿಟಿ ಏನಿದೆ, ಅವರ ಎಫಿಷಿಯನ್ಸಿ ಏನಿದೆ, ಅವರಲ್ಲಿ ನಿಪುಣತೆ ಏನಿದೆ, ಅದನ್ನು ನೋಡಿಕೊಂಡು ಅವರಿಗೆ ಆ ಕೆಲಸವನ್ನು ಹಂಚಬೇಕು. ಅದಕ್ಕೆ ಬರ್ತಾ ಹೇಳ್ತಾನೆ ನಿನ್ನ ರಾಜ್ಯದಲ್ಲಿ ಕೆಲಸ ಹಂಚಬೇಕಾಗಿತ್ತಂದ್ರೆ ಅವರವರ ಯೋಗ್ಯತೆಯನ್ನು ನೋಡು, ದಕ್ಷತೆಯನ್ನು ನೋಡಿ ಅವರಿಗೆ ಕೆಲಸ ಹಂಚು. ಇದು ಅರ್ಥಶಾಸ್ತ್ರದ ತತ್ವನ, ರಾಜಶಾಸ್ತ್ರದ ತತ್ವನ. ಮುಂದವರೆದು ಹೇಳ್ತಾನೆ ಶಿಷ್ಟರಿಗೆ, ದುಷ್ಟ ಅಲ್ಲ ಶಿಷ್ಟರಿಗೆ, ಜಾನರಿಗೆ, ಮೂರ್ಖರಿಗೆ ಅಲ್ಲ ಜಾನರಿಗೆ ಜವಾಬ್ದಾರಿ ಕೆಲಸ ಕೊಡಬೇಕು. ರಾಜ್ಯದಲ್ಲಿ ಯಾವ ಜವಾಬ್ದಾರಿ ಕೆಲಸ ಲಿಸ್ಟ್ ಮಾಡ್ಕೋಬೇಕು. ಭದ್ರತೆ ಜವಾಬ್ದಾರಿ ಕೆಲಸ ಬುದ್ಧಿವಂತರಿಗೆ ಕೊಡಬೇಕಲ್ಲಿ. ಶಿಷ್ಟಾಚಾರವನ್ನು ಪಾಲಿಸೋರಿಗೆ ಕೊಡಬೇಕು. ಶಿಷ್ಟಾಚಾರ ಅಂದರೆ ಧರ್ಮ, ನೀತಿ ನಿಯಮಗಳನ್ನು ಪಾಲಿಸೋರು ಕೊಡಬೇಕು. ನೀವು ಒಂದು ವೇಳೆ ಕೊಟ್ಟಂಥ ವ್ಯಕ್ತಿ ಅದೇ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡೋಕ್ಕಿಂತ ಈಗ ಅದ ದೇಶಕ್ಕೆ ಏನು ಬೇಕೋ ಅದು ಡಿಫೆನ್ಸ್ ಸಲುವಾಗಿ ಅದನ್ನು ನಮ್ಮ ರಹಸ್ಯವನ್ನು ಕಾಪಾಡಿಕೊಂಡು ಹೋಗಬೇಕು. ನಾವು ಯುದ್ಧ ತಂತ್ರಗಳು ಏನು ಕಲಿಬೇಕು ಇವನ್ನೆಲ್ಲ ಇದ್ದು ಇವನ್ನೆಲ್ಲ ಕಾಪಾಡಿಕೊಂಡು ಹೋದಂದ್ರೆ ಕರೆಕ್ಟಾಗಿ ನೋಡ್ಕೊಂಡು ಅವನ ಒಳ್ಳೆಯ ವ್ಯಕ್ತಿ. ಇಲ್ಲಿ ಇರುವಂಥ ಡಿಫೆನ್ಸನ್ನು ಇನ್ನೊಬ್ಬರ ಜೊತೆಗೆ ಹಂಚ್ಕೊಂಡ ಮಾರಿಕೊಂಡ ಲಾಭ ಮಾಡಿಕೊಂಡಂದ್ರೆ ಅವನು ಯೋಗ್ಯ ವ್ಯಕ್ತಿ ಅಲ್ಲ, ಅವನು ಅಧರ್ಮಿ, ಧರ್ಮಿ ಆಗೋದಲ್ಲ, ಭ್ರಷ್ಟಾಚಾರ ಮನುಷ್ಯ. ಅದಕ್ಕೆ ಭ್ರಷ್ಟ ಶಿಷ್ಟಾಚಾರ ಭ್ರಷ್ಟ ಶಿಷ್ಟಾಚಾರದ ಧರ್ಮದ ಮೂಲಕ ಅಂದರೆ ನಮ್ಮ ಏನು ನೀತಿ ಏನಿದೆಯಲ್ಲ ಅವನು ಪಾಲಿಸುವವನಿಗೆ ಧರ್ಮಿಷ್ಟ ಅಂತೇವೆ, ಶಿಷ್ಟಾಚಾರ ಅಂತೇವೆ. ಯಾರು ಅವನ ನಿಯಮಗಳನ್ನು ಉಲ್ಲಂಘಿಸ್ತಾನೆ ಸ್ವಲಾಭಕ್ಕಾಗಿ ಅವನಿಗೆ ನಾವು ಭ್ರಷ್ಟಾಚಾರ ಅಂತೇವೆ, ಅಧರ್ಮಿ ಅಂತ ಕರಿತೇವೆ. ಅದಕ್ಕೆ ಇಲ್ಲಿ ಹೇಳ್ತಾನೆ ಅವನು ಯಾರಲ್ಲಿ ಶಿಷ್ಟಾಚಾರ ಇದೆ, ಯಾರು ಜಾಣರಿದ್ದಾರೆ ಅಂಥವರಿಗೆ ಮಾತ್ರ ರಾಜ್ಯದ ಜವಾಬ್ದಾರಿ ಕೆಲಸಗಳನ್ನು ಕೊಡು. ಹೀಗೆ ಮಾಡಿದ್ದಲ್ಲಿ ಮಾತ್ರ ನೀನು ಯಶಸ್ವಿಯಾಗ್ತೀಯ ಅಂತೇಳಿ ರಾಮ ಈ ಭರತನಿಗೆ ಬೋಧನೆಯನ್ನು ಮಾಡ್ತಾನೆ. ಈ ರಾಮನ ಮೂಲಕ ಇಲ್ಲಿ ವಾಲ್ಮೀಕಿಯವರು ತಮ್ಮ ಆರ್ಥಿಕ ಚಿಂತನೆ, ರಾಜಕೀಯ ಚಿಂತನೆ, ನೀತಿ ಶಾಸ್ತ್ರಗಳನ್ನು ಹೇಳ್ತಾ ಉಂಟಾರೆ. ಇನ್ನು ಮುಂದುವರೆದು
ಮತ್ತು ಯಾವ ಚಿಂತನೆಗಳನ್ನು ಸೂತ್ರಗಳನ್ನು ವಾಲ್ಮೀಕಿಯವರು ಭರತನಿಗೆ ರಾಮನ ಮೂಲಕ ಹೇಳ್ತಾರೆ ಅನ್ನೋದನ್ನು ನಾನು ನಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.